ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಐತಿಹಾಸಿಕ ರಾಣಿ ಚೆನ್ನಮ್ಮಾಜಿ ಕೋಟೆಯನ್ನ ಸ್ಥಳಾಂತರಿಸಲು ಮುಂದಾಗಿದೆ ಸರ್ಕಾರ. ಕಿತ್ತೂರು ನಾಡಿನಲ್ಲಿ ಇದೊಂದು ಐತಿಹಾಸಿಕ ಕೋಟೆಯಾಗಿದ್ದು ಕಿತ್ತೂರು ನಾಡಿನಲ್ಲಿ ವೀರ ಧೀರರು ಜನ್ಮ ಪಡೆದಿದ್ದಾರೆ. ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ವೀರ ಧೀರ ಸಂಗೊಳ್ಳಿ ರಾಯಣ, ಅಮಟೂರು ಬಾಳಪ್ಪ ಇಂತಹ ಮಹಾನ್ ವ್ಯಕ್ತಿಗಳೆಲ್ಲ ಈ ಸ್ಥಳದಲ್ಲಿ ಹುಟ್ಟಿ ಹೋರಾಟ ಮಾಡಿದ್ದಾರೆ. ಇದೀಗ ಈ ಕೋಟೆಯನ್ನ ಬೇರೆ ಕಡೆ ನಿರ್ಮಾಣ ಮಾಡಲು ಮುಂದಾಗಿದೆ ಕರ್ನಾಟಕ ಸರ್ಕಾರ. ಈಗಾಗಲೇ ಈ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿ ನೀಡಿ ಕೋಟೆಯನ್ನ ಸದ್ಯಕ್ಕೆ ಇದ್ದ ಸ್ಥಳದಲ್ಲೇ ಪುನರ್ ನಿರ್ಮಾಣ ಮಾಡಬೇಕೆಂದು ಹೇಳಿದ್ದಾರೆ. ಕೋಟೆ ನಿರ್ಮಾಣಕ್ಕಾಗಿ ಅನುದಾನ ಕೂಡ ಬಿಡುಗಡೆಯಾಗಿದೆ. ಹೀಗೆಲ್ಲ ಇದ್ರೂ ಕೂಡ ಕೋಟೆ ಸ್ಥಳಾಂತರ ಏಕೆ ಎಂದು ಕಿತ್ತೂರಿನ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೋಟೆಯಿಂದಲೇ ಕಿತ್ತೂರು ನಾಡಿಗೆ ಕಿತ್ತೂರು ಚೆನ್ನಮ್ಮಾಜಿ ವಾಸಸ್ಥಳವಾದ ಕಿತ್ತೂರು ಕೋಟೆ ಕಿತ್ತೂರಲ್ಲಿ ಇದ್ದರೆ ಒಳ್ಳೆಯದು, ಅಥವಾ ಸರ್ಕಾರ ಹತ್ತಿರ ಇದನ್ನ ನಿರ್ಮಿಸಲು ಹಣವಿಲ್ಲದೆ ಸ್ಥಳಾಂತರಿಸುವ ಕಾರಣ ಕೇಳುತ್ತಿದೆ. ಒಂದು ವೇಳೆ ರಾಣಿ ಚೆನ್ನಮ್ಮಳ ಕೋಟೆಯನ್ನ ಬೇರೆ ಕಡೆ ನಿರ್ಮಿಸಲು ಮುಂದಾದ್ರೂ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಸಾರ್ವಜನಿಕರು ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ದಸರಾದ ಜಂಬೂ ಸವಾರಿ ಮೈಸೂರಲ್ಲಿ ನಡೆದರೆ ಮಾತ್ರ ಚೆನ್ನ, ಹಾಗೆಯೇ ಕಿತ್ತೂರು ಚೆನ್ನಮ್ಮಾಜಿಯ ಕೋಟೆ ಕಿತ್ತೂರಲ್ಲಿ ಇದ್ದರೆ ಮಾತ್ರ ಚೆನ್ನ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಇದೇ ಕಾರಣದಿಂದ ಮಂಗಳವಾರ ಕಿತ್ತೂರು ತಾಲೂಕು ಬಂದ್ ಮಾಡಲು ಕರೆ ನೀಡಲಾಗಿದೆ. ಹಾಗೂ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಗನ್ಗೌಡ ಪಾಟೀಲ್ ಮಾತನಾಡಿದ್ದಾರೆ. ಸರ್, ಚೆನ್ನಮ್ಮನ ಐತಿಹಾಸಿಕ ಕೋಟೆಯನ್ನು ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಅಂದ್ರೆ ಈಗ ಕಿತ್ತೂರು ಚೆನ್ನಮ್ಮನ ಅದು ಸ್ಥಳ ಅದ ಆಡಳಿತ ಮಾಡಿದಂತ ಒಂದು ಪ್ರೂವ್ ಆಯ್ತು, ನಮ್ಗೆ ಎಲ್ಲರಿಗೂ ನೋಡಕ್ ಸಿಕ್ಕಿ ಅಂತದ್ದು. ಈಗ ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಏನೈತೆ ರೀ, ಅಲ್ಲೇ ಇರಲಿ ಅಂತ ಐತೆ. ಮತ್ತು ಅಲ್ಲಿ ಸ್ವಾಮೀಜಿಗಳದ್ದು ಆಯ್ತು, ಪ್ರತಿಯೊಬ್ಬರದ್ದು ಕಿತ್ತೂರು ಎಲ್ಲಿ ಅದ ಆ ಸ್ಥಳದಾಗನ ಅದನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಐತಿ. ಅದಕ್ಕಾಗಿ ನಮ್ಮದು ಎಲ್ಲರ ಬೆಂಬಲನ ನೋಡ್ರಿ, ಜನರ ಅಭಿಪ್ರಾಯ ಏನಿರ್ತದೆ ಅದರಂತ ನಾವು ಜನಪ್ರತಿನಿಧಿ ನಡ್ಕೋಬೇಕು ಅನ್ನೋದನ್ನ ನಾ ಹೇಳ್ತೀನಿ ಸರ್. ಈಗ ಹಿಂದೆ ನಮ್ಮ ಮುಖ್ಯಮಂತ್ರಿಯವರು ಬಂದಾಗ ಕೂಡ ಆ ಕೋಟೆಯನ್ನ ಒಂದು ಸುಧಾರಣೆ ಮಾಡಬೇಕು, ಆ ಕೋಟೆ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದ್ರು ಸರ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.